ಕೋವಿಡ್ ಅಬ್ಬರದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಬೆಡ್ ಸಮಸ್ಯೆ ತಲೆದೋರಿದೆ. ಇದರ ಮಧ್ಯೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮನವೊಲಿಕೆಯಿಂದ 100 ಬೆಡ್ಗಳ ನೂತನ ಆಸ್ಪತ್ರೆ ಈಗ ಕೋವಿಡ್ ಆಸ್ಪತ್ರೆಯಾಗಿ ಮಾರ್ಪಟ್ಟಿದೆ. ಹೌದು, ಚಿಕ್ಕಬಳ್ಳಾಪುರ ಹೊರವಲಯದ ಜೈನ್ ಆಸ್ಪತ್ರೆ ಕೋವಿಡ್ ಆಸ್ಪತ್ರೆಯಾಗಿ ಮಾರ್ಪಟ್ಟಿದೆ. ಈ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸೋಲಂಕಿ ಅವರನ್ನು ಮನವೊಲಿಸುವ ಮೂಲಕ ಆಸ್ಪತ್ರೆಯನ್ನು ಜಿಲ್ಲಾಡಳಿತ ವಶಕ್ಕೆ ಕೊಡಿಸುವಲ್ಲಿ ಸುಧಾಕರ್ ಯಶಸ್ವಿಯಾಗಿದ್ದಾರೆ. ಸೋಮವಾರದಿಂದ ಈ ಆಸ್ಪತ್ರೆ ಸೇವೆಗೆ ಸಿದ್ಧವಾಗಲಿದ್ದು 30 ವೆಂಟಿಲೇಟರ್ ಐಸಿಯು ಸೇರಿದಂತೆ ಆಕ್ಸಿಜನ್ ಬೆಡ್ಗಳ ಸೌಲಭ್ಯ ಸಿಗಲಿದೆ ಅಂತ ಸಚಿವ ಸುಧಾಕರ್ ಹೇಳಿದರು. ಇವತ್ತು ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಇರತಕ್ಕಂತ ವ್ಯವಸ್ಥೆ ಮೂಲಭೂತ ಸೌಕರ್ಯಕ್ಕೆ ಎರಡು ಪಟ್ಟು ಹೆಚ್ಚು ಸಂಖ್ಯೆಯ ಸೋಂಕಿತರು ಆದಾಗ ಸ್ವಾಭಾವಿಕವಾಗಿ ಅವರೆಲ್ಲರಿಗೂ ಕೂಡ ಆಸಿಗೆಗಳನ್ನು ಆಸ್ಪತ್ರೆಗಳಲ್ಲಿ ಒದಗಿಸುವಂಥದ್ದು ಕಷ್ಟ. ಎರಡನೇದು ಆಕ್ಸಿಜನ್ನು ನಾವು ಸ್ವಾಭಾವಿಕವಾಗಿ ಏನು ಬಳಕೆ ಮಾಡ್ತಾ ಇದ್ದೀವಿ ಇದರಲ್ಲಿ ಶೇಕಡ 2-3% ಅಷ್ಟು ಬಳಕೆ ಮಾಡ್ತಾ ಇದ್ದೀವಿ. ಇವತ್ತು ಏಕ್ದಮ್ ಅದು 1700 ಅಗತ್ಯ ಬಂದಿದೆ ಅಂದರೆ ಇದು ಯಾರ ಊಹೆಗೂ ಕೂಡ ಸಿಕ್ಕಿರುವಂಥದ್ದಲ್ಲ. ಯಾವ ಕಾಯಿಲೆಗೂ ಯಾವ ಸೋಂಕಿಗೂ ಕೂಡ ಈ ಪ್ರಮಾಣದಲ್ಲಿ ಆಕ್ಸಿಜನ್ ಬೇಕು ಅಂತ ಕಲ್ಪನೆ ಇದೆ. ಹಾಗಾಗಿ ಸ್ವಲ್ಪ ತೊಂದರೆಗೆ ಈಡಾಗಿದೆ. ಆದರೂ ಕೂಡ ಸುಪ್ರೀಂ ಕೋರ್ಟ್ ಆಗಲಿ ಇವತ್ತು ಹೈಕೋರ್ಟ್ ಆಗಲಿ ನಮ್ಮ ಮನವಿಯನ್ನು ಪುರಸ್ಕಾರ ಮಾಡಿದೆ. 1200 ಟನ್ನನ್ನು ಈಗ ಅಧಿಕೃತ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಕೂಡ ತಿಳಿಸಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಕೂಡ ಇರ್ತಕ್ಕಂಥ ಒಂದು ದೊಡ್ಡ ಸವಾಲು ನಡುವೆ ಕರ್ನಾಟಕ ರಾಜ್ಯಕ್ಕೆ ಈಗಾಗಲೇ 960 ಟನ್ ಕೊಡಲಿಕ್ಕೆ ಒಪ್ಪಿದ್ದಾರೆ, ಆದೇಶ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.